ದಕ್ಷಿಣ ಭಾರತದಲ್ಲಿ ವಿದ್ಯುತ್ ಚಾಲಿತ ವಾಹನ ಚಾರ್ಜಿಂಗ್ ಕೇಂದ್ರ ಸ್ಥಾಪಿಸುವ ಎರಡನೇ ಹಂತಕ್ಕೆ ಬಿಪಿಸಿಎಲ್ ಚಾಲನೆ ಬೆಂಗಳೂರು ಚೆನ್ನೈ ಮತ್ತು ಬೆಂಗಳೂರು ಮೈಸೂರು ಮಡಿಕೇರಿ ಹೆದ್ದಾರಿಯಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ತ್ವರಿತ ಚಾರ್ಜಿಂಗ್ ಕಾರಿಡಾರ್ ಆರಂಭ ಮಹಾರತ್ನ ಕೇಂದ್ರೋದ್ಯಮ ಮತ್ತು ಫಾರ್ಚೂನ್ ಗ್ಲೋಬಲ್ 500 ಕಂಪನಿಗಳಲ್ಲಿ ಒಂದಾಗಿರುವ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಿಪಿಸಿಎಲ್ ದಕ್ಷಿಣ ಭಾರತದ ಎರಡು ಕಾರಿಡಾರ್ಗಳಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಇವಿ ತ್ವರಿತ ಚಾರ್ಜಿಂಗ್ ಕೇಂದ್ರಗಳನ್ನು ಪ್ರಾರಂಭಿಸುವುದಾಗಿ ಇಂದು ಪ್ರಕಟಿಸಿದೆ ಬೆಂಗಳೂರು ಚೆನ್ನೈ ಮತ್ತು ಬೆಂಗಳೂರು ಟು ಮೈಸೂರು ಕೊಡಗು ಹೆದ್ದಾರಿಯಲ್ಲಿ ಈ ಇವಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಕಟಿಸಲಾಗಿದೆ ಈ ತ್ವರಿತಗತಿಯ ಚಾರ್ಜರ್ಗಳು ಸಿಸಿಎಸ್ 2 ವಿಧಾನ ಅನುಸರಿಸಲಿವೆ ಮಾರ್ಗಗಳ ಎರಡು ಬದಿಗಳಲ್ಲಿ ಅಂದಾಜು 100 ಕಿಲೋಮೀಟರ್ ಅಂತರದಲ್ಲಿ ಬಿಪಿಸಿಎಲ್ನ 9 ಪೆಟ್ರೋಲ್ ಪಂಪ್ಗಳಲ್ಲಿ ಈ ಚಾರ್ಜಿಂಗ್ ಕೇಂದ್ರಗಳು ಕಾರ್ಯನಿರ್ವಹಿಸಲಿವೆ ಈ ತ್ವರಿತಗತಿಯ ಚಾರ್ಜರ್ಗಳು ಸಿಸಿಎಸ್ 2 ವಿಧಾನ ಅನುಸರಿಸಲಿವೆ ಮಾರ್ಗಗಳ ಎರಡು ಬದಿಗಳಲ್ಲಿ ಅಂದಾಜು 100 ಕಿಲೋಮೀಟರ್ ಅಂತರದಲ್ಲಿ ಬಿಪಿಸಿಎಲ್ನ 9 ಪೆಟ್ರೋಲ್ ಪಂಪ್ಗಳಲ್ಲಿ ಈ ಚಾರ್ಜಿಂಗ್ ಕೇಂದ್ರಗಳು ಕಾರ್ಯನಿರ್ವಹಿಸಲಿವೆ ಇವತ್ತಿನ ದಿನ ಇಲ್ಲಿ ಬೆಂಗಳೂರಲ್ಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಫಾಸ್ಟ್ ಚಾರ್ಜಿಂಗ್ ಕಾರಿಡಾರ್ ಲಾಂಚ್ ಮಾಡ್ತಾ ಇದ್ದೀವಿ ಇದರದ್ದು ಉದ್ದೇಶ ಏನು ಅಂದರೆ ಬೆಂಗಳೂರು ಸಿಟಿ ಬಿಟ್ಟು ಆಚೆ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಫೋರ್ ವೀಲರ್ ಕಾರ್ನ ನಾವು ತೊಗೊಂಡು ಹೋಗುವಾಗ ನಮ್ಗೆ ಬರೋ ಚಾಲೆಂಜಸ್ ಏನು ಅಂದರೆ ಬೇರೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬಿಟ್ಟು ನಾನು ಕಾರ್ನ ಚಾರ್ಜ್ ಮಾಡಬೇಕು ಈ ಪ್ರಶ್ನೆ ಎಲ್ಲರ ಮನಸ್ಸಲ್ಲಿರುತ್ತೆ ಅದಕ್ಕೋಸ್ಕರ ನಾವು ಬೆಂಗಳೂರು ಮೈಸೂರು ಮಡಿಕೇರಿ ರೂಟಲ್ಲಿ ಪ್ಲಸ್ ಬೆಂಗಳೂರು ಚೆನ್ನೈ ರೂಟಲ್ಲಿ ಇವತ್ತಿನ ದಿನ ನಾವು ಈ ಫುಲ್ ಸ್ಟ್ರೆಚ್ಚಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಫೆಸಿಲಿಟಿನ ಕ್ರಿಯೇಟ್ ಮಾಡಿದ್ದೀವಿ ಸೊ ಕಸ್ಟಮರ್ಸ್ ಬಂದು ಫೋರ್ ವೀಲರ್ ಕಾರ್ ಓನರ್ಸ್ ಬಂದು ಇವಿ ಕಾರ್ ಓನರ್ಸ್ ಬಂದು ಈ ರೂಟಲ್ಲಿ ಅವ್ರಿಗೆ ಚಾರ್ಜಿಂಗ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಾವು ಭಾರತ್ ಪೆಟ್ರೋಲಿಯಂ ಬಂಕ್ಗೆ ಹೋಗಿ ಈಗ ಸದ್ಯಕ್ಕೆ ಎವ್ರಿ 100 ಕಿಲೋಮೀಟರ್ ದೂರದಲ್ಲಿ ನಾವು ಇದನ್ನು ಪ್ರೊವೈಡ್ ಮಾಡಿದ್ದೀವಿ ಹೋಗ್ತಾ ಹೋಗ್ತಾ ಇನ್ನೂ ನಾವು ಪ್ರೊವೈಡ್ ಮಾಡ್ತೀವಿ ಇದನ್ನು ಆ್ಯಂಡ್ ಪ್ಲಸ್ ಇನ್ನೊಂದು 6 ತಿಂಗಳಲ್ಲಿ ನಾವು ಅಕ್ರಾಸ್ ದ ಕಂಟ್ರಿ 200 ಕಾರಿಡಾರ್ಸ್ನ ಕ್ರಿಯೇಟ್ ಮಾಡ್ತೀವಿ ಒಂದು ತಿಂಗಳಲ್ಲಿ ನಾವು ಬೆಂಗಳೂರು ಕೊಡೈಕೆನಾಲ್ ಬೆಂಗಳೂರು ತಿರುಪತಿ ಈ ಕಡೆಯೂ ನಾವು ಎಲೆಕ್ಟ್ರಿಕ್ ಫಾಸ್ಟ್ ಚಾರ್ಜಿಂಗ್ ಕಾರಿಡಾರ್ ಫೆಸಿಲಿಟಿನ ನಾವು ಕ್ರಿಯೇಟ್ ಮಾಡ್ತಾಯಿದ್ದೀವಿ ಇದು ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿ ಏನು ಅಂದರೆ ನೀವು 15-20 ನಿಮಿಷದಲ್ಲಿ ಅಡಿಷ್ನಲ್ 100 ಕಿಲೋಮೀಟರ್ ಹೋಗೋ ಅಷ್ಟು ಚಾರ್ಜ್ ತಗೊಳ್ಬೋದು ಅಫ್ಕೋರ್ಸ್ ಅರ್ಧ ಗಂಟೆ ನಿಂತರೆ ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ ಇನ್ನೂ ಕಿಲೋಮೀಟರ್ಸ್ ಇನ್ನೂ ಜಾಸ್ತಿ ಸಿಗುತ್ತೆ ಅವ್ರು ಕಸ್ಟಮರ್ಸ್ ಯಾವ ಥರ ಬೇಕೋ ಆ ಥರ ಅವ್ರು ಚಾರ್ಜಿಂಗ್ ಇಲ್ಲಿ ಮಾಡ್ಕೊಳ್ಬೋದು